ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಹಲೋ ವೀಕ್ಷಕರೇ, ಈಗ ನಿಮ್ಗೆ ನೋಡ್ಲಿಕ್ಕೆ ಇದ್ದೀರಿ ಅಬ್ರ ಕಡಬ್ರ, ಇಟ್ಸ್ ಮ್ಯಾಜಿಕ್. ಈಗ ನಿಮ್ಗೆ 100% ಮ್ಯಾಜಿಕ್ ಎಂಟರ್ಟೈನ್ಮೆಂಟ್ ನೀಡಲಿಕ್ಕೆ ಬರ್ತಾ ಇದ್ದಾರೆ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್. ನಿಮ್ಗೆ ಗೊತ್ತಾ, ಕುದ್ರೋಳಿ ಗಣೇಶ್ ಅವರು ದೇಶ ವಿದೇಶಗಳಲ್ಲಿ 1500 ಹೆಚ್ಚು ಜಾದು ಪ್ರದರ್ಶನಗಳನ್ನು ನೀಡಿದ್ದಾರೆ. 10 ರಾಷ್ಟ್ರ ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದ್ದಾರೆ. ಸಚಿವರನ್ನೇ ಮಾಯ ಮಾಡಿದ್ದಾರೆ. ಕೈ ಕಾಲುಗಳನ್ನು ಸರಪಳಿಗಳಿಂದ ಬಿಗಿದು ಕಟ್ಟಿ ಹಾಕಿದ್ರು ಕೂಡ ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯೆಯಿಂದ ಎದ್ದು ಬಂದಿದ್ದಾರೆ. ಹಾಗಾಗಿ ವೀಕ್ಷಕರೇ, ಸಿದ್ಧರಾಗಿ ಈ ಅದ್ಭುತ ಆಶ್ಚರ್ಯದ ಲೋಕಕ್ಕೆ ನಿಮ್ಮನ್ನು ಕೊಂಡೊಯ್ಯಲಿಕ್ಕಿದ್ದಾರೆ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್. ಅಬ್ರಾ ಕಡಬ್ರ, ಇಟ್ಸ್ ಮ್ಯಾಜಿಕ್. ಇದೀಗ ಮಸ್ತ್ ಮ್ಯಾಜಿಕ್, ಫುಲ್ ಮಸ್ತಿ, ಫುಲ್ ಜಾದು.
ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ಕಣ್ಣಗು ತೋಜನಿನ ಉನ್ನ ಮಾಯದ ಕತ್ತೇರಿಯೇ ಅಂದ ಕಣ್ಣಗು ತೋಜನಿನ ಉನ್ನ ಮಾಯದ ಕತ್ತೇರಿಯೇ ಅಮಾಯದ ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ನನ್ನಲ್ಲಿ ಒಂದು ಮಾಯದ ಕತ್ತರಿ ಇದೆ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ ನನಗೊತ್ತು ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿನಲ್ಲಿಟ್ಟು ಒಂದು ಹಗ್ಗ ತೆಗಿತಾ ಇದೆ ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡೂ ತುದಿಯನ್ನು ಹೀಗಿಡ್ಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ಬಿಗಿತಾ ಇದೆ ನೀವು ಹೇಳ್ಬೋದು ಜಾದುಗಾರರೆ ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿದ್ದಾದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ತರಿ ತಗೊಳ್ಳಿ ಹಗ್ಗ ಎರಡು ತುಂಡು ಮಾಡಿ ಅಂತ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿಯಿಂದ ಹಗ್ಗ ಎರಡು ತುಂಡಾಗಿದೆ ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ ನನಗೊತ್ತು ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ ಈಗೇನು ನಿಮ್ಮ ಕಣ್ಣಿಗೆ ಎರಡು ತುಂಡು ಹಗ್ಗ ಕಾಣುತ್ತೆ ನಾಲ್ಕು ತುದಿ ಕಾಣುತ್ತೆ ಆದರೆ ಒಂದು ವೇಳೆ ಇಲ್ಲಿರುವಂತ ಈ ಒಂದು ಎರಡು ಮೂರು ನಾಲ್ಕು ತುದಿಗಳನ್ನು ನಾನು ಹೀಗಿಡ್ದು ಹೇಳಿದ್ರೆ ಇರಬೇಕಾಗಿರೋದು ಒಂದೇ ತುಂಡು ಹಗ್ಗ ನೋಡಿ ಆ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ ತಿರ್ಗ ಈ ಮಾಯದ ಕತ್ತರಿ ಇರೋದ್ರಿಂದ ಇವತ್ತೊಂದು ಹಗ್ಗದ ಎರಡೂ ತುದಿಗಳನ್ನು ಹೀಗಿಡ್ಕೊಳ್ಳೋದು ಮತ್ತೆ ಹೀಗೆ ಮಡಚ್ಕೊಳ್ಳೋದು ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು ಈಗ ಪೆಟ್ ಒಂದು ತುಂಡಿಯರು ಆ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ ಆದ್ರೆ ಏನೇ ಹೇಳಿಯಪ್ಪ ಇಷ್ಟೆಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳಬೇಕು ಅಂತ ಅನಿಸ್ತಾ ಇದೆ ನಿಜ ಏನಪ್ಪ ಅಂದ್ರೆ ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಇದ್ಯಾವುದು ನಿಜ ಅಲ್ಲ ಸುಮ್ಮನೆ ಭ್ರಮೆ ಕಣ್ಕಟ್ ಅಷ್ಟೇ ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ ಏನು ಹೇಳ್ಬಿಡೋಣ ನಿಜ ಏನಪ್ಪ ಅಂದ್ರೆ ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ ಅದು ಮಾತ್ರ ನಿಜ ರೀ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣಗು ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು ಗಂಟು ಬಿಗ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ ಜಾದೂಗಾರರು ಮತ್ತೆ ಕತ್ತರಿ ತೆಗಿತಾರೆ ಹಗ್ಗ ಮತ್ತೆ ಎರಡು ತುಂಡು ಮಾಡಿ ತೋರಿಸ್ತಾರೆ ಆಹಾ ಹಾಗೆ ಮಾಡಲ್ಲ ಈಗ ನಾನು ಏನು ಮಾಡ್ತೇನೆಪ್ಪ ಅಂದರೆ ಹಗ್ಗದ ತುದಿ ಹಿಡಿದು ಎಳಿತಾ ಇದೆ ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳಿತಿದ್ದಾಗೆ ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳಿತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ ಹಾಗಾಗಿ ಮಾಯದ ಕತ್ತರಿ ಇದೆ ಕಣ್ಣಿಗೆ ಕಾಣಿಸೋದಿಲ್ಲ ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ ನಾನು ಕತ್ತರಿಯಿಂದ ಹೀಗೆ ಮಾಡ್ತಾನೆ ಇರ್ತೇನೆ ಆ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ ರಾಮಕೃಷ್ಣ ಮಠದ ಆಶ್ರಯದಲ್ಲಿ ನಡೀತಿರುವಂಥ ರಾಷ್ಟ್ರೀಯ ಜಾದು ದಿನಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತು ಈ ಮಠದ ಎಲ್ಲ ಭಕ್ತಾಭಿಮಾನಿ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಜಾದುಗಾರ ಕುದ್ರೋಳಿ ಗಣೇಶ್ ಬಹಳ ಪ್ರೀತಿಯನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ 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 ವಿಶ್ವಪ್ರಸಿದ್ಧ ಜಾದುಗಾರ ಪಿ ಸಿ ಸರ್ಕಾರವರ 109ನೆಯ ಜನ್ಮದಿನದ ಆಚರಣೆಯನ್ನು ಇವತ್ತು ನಾವು ರಾಷ್ಟ್ರೀಯ ಜಾದು ದಿನಾಚರಣೆ ಅಂತ ಆಚರಣೆ ಮಾಡ್ತಿರೋ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ಒಂದಷ್ಟು ಜಾದುಗಳನ್ನು ಮಾಡುವಂಥ ಒಂದು ಮಾಡುವ ಮೂಲಕ ನಿಮ್ಮನ್ನು ರಂಜಿಸುವಂಥ ಒಂದು ಕ್ರಮಕ್ಕೆ ಇಲ್ಲಿ ಬಂದಿದ್ದೇವೆ. ಈ ಒಂದು ಪುಟ್ಟದಾದ ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂಥ ನಿಮ್ಮೆಲ್ಲರ ಕೂಡ ಭಾಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನಾನು ಮುಂದಿನ ಜಾದುವನ್ನು ಮಾಡ್ತಾ ಇದ್ದೇನೆ. ಹೀಗೆ ನೋಡಿ, ಇಲ್ಲಿ ನೋಡ್ತಾ ಇರುವಂಥ ಎಲ್ಲ ಮಕ್ಕಳನ್ನು ನೋಡುವಾಗ ನನಗೆ ಅನಿಸೋದು ಏನಂತ ಹೇಳಿದ್ರೆ, ಬಹುಶಃ ಮಕ್ಕಳು ತುಂಬ ಆಸಕ್ತಿಯಿಂದ ಜಾದುವನ್ನು ಯಾಕೆ ನೋಡ್ತಾರೆ ಅಂತ ಹೇಳಿದ್ರೆ, ನೀವು ಕೂಡ ದೊಡ್ಡವರು ಕೂಡ ನೀವು ಮೊದಲು ಮ್ಯಾಜಿಕ್ ನೋಡಿದ್ದು ಶಾಲೆಯಲ್ಲೇ ಅಂತ ನನ್ನ ಭಾವನೆ. 100% ಎಲ್ಲರೂ ಕೂಡ ಹಾಗೆ. ನಾನು ಕೂಡ ಶಾಲೆಯಲ್ಲೇ ಮ್ಯಾಜಿಕ್ಕನ್ನು ಮೊದಲು ನೋಡಿದ್ದು. ನನ್ನ ಶಾಲೆಗೆ ಬಂದಂಥ ಜಾದುಗಾರ ಒಂದು ದಿವಸ ಸಿಕ್ಕಾಪಡೆ ಜಾದು ಮಾಡಿದರು, ತುಂಬ ದೊಡ್ಡ ಶೋ ಅದು. ತುಂಬ ಮ್ಯಾಜಿಕ್ ಮಾಡಿದಾರಲ್ಲ, ಒಂದು ಮ್ಯಾಜಿಕ್ಕನ್ನು ದುಡ್ಡಿಂದ ಮಾಡಿದರು.
ನಾವೆಲ್ಲ ನೋಡ್ತಿದ್ದಾಗೆ ಅವರು ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ತೋರಿಸಿದ್ರು. ನಮ್ಮ ಹುಡುಗ ಆಶ್ಚರ್ಯ ಪಡ್ತಾ ಇದ್ದಾನೆ, ಅಲ್ಲ ನೀವು ಶಾಲೆಯಲ್ಲಿ ಕಲಿತಿರುವಾಗ ಎರಡು ಸಾವಿರ ರೂಪಾಯಿ ನೋಟ್ ಹೇಗೆ ತೋರಿಸಿದ್ರೆ ಜಾದುಗಾರರು? ಅವರು ಎರಡು ಸಾವಿರ ರೂಪಾಯಿ ನೋಟ್ ತೋರಿಸಲಿಲ್ಲ, ಅವರು ತೋರಿಸಿದ್ದು ಕೇವಲ ಹತ್ತು ರೂಪಾಯಿ ನೋಟನ್ನು. ಆದರೆ ಹತ್ತು ರೂಪಾಯಿ ನೋಟಲ್ಲಿ ಅವರು ನಮಗೆ ತೋರಿಸಿದ್ದು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ನೋಟ್. ಎಲ್ಲರೂ ನೋಡ್ತಿದ್ದಾಗೆ ಸ್ಪಷ್ಟವಾಗಿ ಒಂದು ಎರಡು ಮೂರು ನೋಟ್ ತೆಗೆದು ಕೆಳಗಡೆ ಬಿಸಾಡಿದರು. ಮತ್ತೇನೋ ಮಣಮಣ ಮಣಮಣ ಅಂತ ಮಂತ್ರ ಹೇಳಿ ಮತ್ತೆ ಲೆಕ್ಕ ಮಾಡಬೇಕಿದ್ರೆ ನಾವೆಲ್ಲರೂ ನೋಡ್ತಿದ್ದಾಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಟನ್ನು ಮತ್ತೆ ವಾಪಸ್ ತೋರಿಸಿದ್ರು. ಆ ದಿವಸ ಶಾಲೆಯಲ್ಲಿ ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಅಲ್ಲ ನೀವು ಕೂಡ ಚಪ್ಪಾಳೆ ತಟ್ಟಬಹುದು, ಇಲ್ಲ ಅಂತ ಏನಿಲ್ಲ, ಇಲ್ಲ ತಟ್ಟಿದ್ರೆ ಜೋರಾಗಿ ತಟ್ಟಬೇಕು. ಕರೆಕ್ಟ್, ಹೀಗಲ್ಲ ಕರೆಕ್ಟ್. ಸೊ ಇಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದ ನಂತರ ಕಾರ್ಯಕ್ರಮ ಮುಗಿದು ಎಲ್ಲ ಹೋದ್ರು. ನಾನು ಹೋಗಿಲ್ಲ, ನಾನು ಜಾದುಗಾರ ಪ್ಯಾಕಿಂಗ್ ಮಾಡೋ ಹೊತ್ತಿಗೆ ಮೆಲ್ಲ ಹೋಗಿ ಕೇಳಿದೆ, ಸರ್ ನನಗೆ ಮ್ಯಾಜಿಕ್ ಅಂದರೆ ಭಾಳ ಇಂಟ್ರೆಸ್ಟ್ ಉಂಟು, ಮ್ಯಾಜಿಕ್ ಹೇಳ್ಕೊಡ್ತೀರಾ? ಯಾವುದಪ್ಪ? ಅದೇ ಸರ್, ಒಂದು ಎರಡು ಮೂರು ನಾಲ್ಕು ಐದು ಆರು ನೋಟ್ ತೋರಿಸ್ತೀರಾ, ಮತ್ತು ಅದರಿಂದ ಈಗ ಒಂದು ಎರಡು ಮೂರು ನೋಟ್ ತೆಗೆದು ಬಿಸಾಕ್ತೀರಾ, ಏನೋ ಮಣಮಣ ಅಂತ ಮಂತ್ರ ಹೇಳಿ ಮತ್ತೆ ಲೆಕ್ಕ ಮಾಡಬೇಕಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇರ್ತಲ್ಲ ಸರ್ ಆ ಜಾದು. ಭಾಳ ಖುಷಿ ಆಯ್ತು ಅವರಿಗೆ, ನಾನು ಇಂಟ್ರೆಸ್ಟ್ ನೋಡಿ ಹುಡುಗನಿಗೆ ಭಾಳ ಆಸಕ್ತಿ ಇದೆ ಅಂತ ಅಂದ್ಕೊಂಡು ನನಗೆ ಅವ್ರು ಹೇಳ್ಕೊಟ್ರು. ನೋಡಪ್ಪ, ಮೊದಲು ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಟ್ ಎಲ್ರಿಗೆ ತೋರಿಸು, ಅದರಲ್ಲಿ ಹೀಗೆ ಒಂದು ಎರಡು ಮೂರು ನೋಟ್ ತೆಗೆದು ಬಿಸಾಕು. ಆ ನಂತರ ಹೇಳು ಮಂತ್ರ, ಅದು ಮಣಮಣ ಅಲ್ಲ. ಅವ್ರು ಹೇಳ್ಕೊಟ್ರು ನೀನು ಹೇಳಬೇಕು ಆಪ್ರ ಕಡಬ್ರ ಗಡಬಡ ಅಂತ. ನೀನು ಆಪ್ರ ಕಡಬ್ರ ಗಡಬಡ ಅಂತ ಹೇಳಿ ಮತ್ತೆ ಲೆಕ್ಕ ಮಾಡಬೇಕು. ನಿನ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಟ್ ಇರುತ್ತೆ ಅಂತ ಹೇಳ್ಕೊಟ್ರು. ಹಾಗಾಗಿ ಕಲಾಭಿಮನೆ ಬಂಧುಗಳೇ, ಆ ದಿವಸ ಆ ಜಾದು ಕಲ್ತು ಬಿಟ್ಟು ನಾನು ಈ ದಿವಸ ನಿಮಗೆ ಈ ಜಾದು ನಿಮಗೆ ತೋರಿಸ್ತಿದ್ದೇನೆ. ನನ್ನಲ್ಲಿದೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ನೋಟ್. ಅದರಿಂದ ನಾನು ತೆಗೀತಿದ್ದೇನೆ ಹೀಗೆ ಒಂದು ಎರಡು ಮೂರು ನೋಟ್. ಹೇಳ್ತಿದ್ದೇನೆ ಮಂತ್ರ, ಆಪ್ರ ಕಡಬ್ರ ಗಡಬಡ. ಮತ್ತೆ ಲೆಕ್ಕ ಮಾಡಬೇಕಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಟ್. ನನ್ನ ಮುಂದಿನ ಜಾದುವಿಗೆ ನನಗೆ ಮಕ್ಕಳಲ್ಲ, ನನಗೆ ಗಂಡಸರ ಕಡೆಯಿಂದ ಯಾರಾದರೊಬ್ಬರು ಮತ್ತು ಮಹಿಳೆಯರ ಕಡೆಯಿಂದ ಯಾರಾದರೊಬ್ಬರು ಇಬ್ಬರು ಬರಬೇಕು. ವೇದಿಕೆ ಮೇಲೆ ಬರುವಂಥ ಜೆಂಟಲ್ಮ್ಯಾನ್ ಅವರ ಹತ್ತಿರ ಒಂದು ಬೆಲ್ಟ್ ಇರಬೇಕು, ಮತ್ತು ಇಲ್ಲಿ ಮಹಿಳೆಯರ ಕಡೆಯಿಂದ ಬರುವವರು ಯಾರಾದರೊಬ್ಬರು ಒಂದು ಸ್ವಲ್ಪ ಓದಲಿಕ್ಕಿದೆ, ಹಾಗಾಗಿ ಯಾರಾದರೂ ಈವನ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಆಗುತ್ತೆ. ದಯವಿಟ್ಟು ಇಬ್ಬರು ವೇದಿಕೆ ಮೇಲೆ ಬಂದು ನಾನು ಮುಂದಿನ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ಲೇಡೀಸ್ ಸೈಡಿಂದ ಒಬ್ಬರು, ಜೆಂಟಲ್ಮ್ಯಾನ್ ಸೈಡಿಂದ ಒಬ್ಬರು, ದಯವಿಟ್ಟು ಬನ್ನಿ ನಿಮ್ಮದೇ ಕಾರ್ಯಕ್ರಮ. ಒಬ್ರು ತಕ್ಷಣ, ಇಷ್ಟು ಜನ ನಮ್ಮ ಮಠದ ಇಷ್ಟು ಜನ ಸ್ವಯಂ ಸೇವಕರು ಇದ್ದಾರೆ, ಅವ್ರು ಒಬ್ರು ಬನ್ನಿ ಬನ್ನಿ ಸರ್. ಓಕೆ, ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ಲಿಕ್ಕೆ ಬಂದಿದ್ದಾರೆ ನಾಗೇಶ್ ಕಾಮತ್ ಅವರು, ಹಾಗೆ ನನ್ನ ಜೊತೆ ಇದ್ದಾರೆ ನಿಶಾ ಅವರು. ಇಬ್ಬರಿಗೆ ಕೂಡ ನಮ್ಮದೊಂದು ಸಿಸ್ಟಮ್ ಏನು ಅಂದರೆ, ವೇದಿಕೆ ಮೇಲೆ ಬಂದಿರುವಂಥ ಪ್ರೇಕ್ಷಕರಿಗೆ ನಿಮ್ಮ ಚಪ್ಪಾಳೆ ಸ್ವಾಗತ. ಮ್ಯಾಜಿಕ್ ಮಾಡುವಾಗ ಬಹಳ ಮಂದಿ ಕೇಳ್ತಾರೆ, ನೀವು ಹೇಗೆ ಮ್ಯಾಜಿಕ್ ಮಾಡ್ತೀರಾ, ನಿಮ್ಮಲ್ಲಿ ಏನಾದರೂ ಶಕ್ತಿ ಇದೆಯಾ, ನೀವೇನಾದರೂ ಧ್ಯಾನ ಮಾಡ್ತೀರಾ, ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ, ಮಠ ಮಂತ್ರ ಇದೆಯಾ ನಿಮ್ಮಲ್ಲಿ ಅಂತ ಕೇಳ್ತಾರೆ. ಆದರೆ ಜಾದುಗಾರ ನಾವೆಲ್ಲರೂ ಕೂಡ ಸರಳವಾಗಿ ಹೇಳ್ತೇವೆ, ನಮ್ಮಲ್ಲಿರುವಂಥದ್ದು ವಿಜ್ಞಾನ ಮತ್ತು ಕೈಚಳಕ. ಆದರೆ ಅಷ್ಟು ಹೇಳಿದ್ರೆ ಜನರಿಗೆ ಸಮಾಧಾನ ಆಗಲ್ಲ. ವಿಜ್ಞಾನದಲ್ಲಿ ಯಾವುದು ವಿಜ್ಞಾನ ಅಂತ ಹೇಳಿದ್ರೆ, ಮನಸ್ಸಿಗೆ ಸಂಬಂಧಪಟ್ಟಂಥ ವಿಜ್ಞಾನವನ್ನು ಜಾದುಗಾರ ಹೆಚ್ಚು ಬಳಕೆ ಮಾಡ್ತಾರೆ. ನಮ್ಮೆಲ್ಲರ ಮನಸ್ಸಿಗಿರುವಂಥ ಶಕ್ತಿಯನ್ನು ನಾವು ಕೇವಲ ಒಂದಿಷ್ಟು ಪರ್ಸೆಂಟೇಜ್ ಮಾತ್ರ ಯೂಸ್ ಮಾಡಿದ್ದೇವೆ, ಒಂದು ಮೂರು ನಾಲ್ಕು ಪರ್ಸೆಂಟ್ ಮಾತ್ರ. ಅದರ 100% ಬಳಕೆ ಮಾಡಲಿಕ್ಕೆ ಇನ್ನೂ ಯಾರಿಗೂ ಸಾಧ್ಯ ಆಗಿಲ್ಲ, ಮಾಡಿದ್ರೆ ಅವರು ಅತಿ ಮನುಷ್ಯರಾಗ್ತಾರೆ. ಆದರೆ ಟ್ರೈನಿಂಗ್ ಮಾಡಿದರೆ, ತರಬೇತಿ ಅಂತ ತಗೊಂಡ್ರೆ, ಏಕಾಗ್ರತೆ ಇದ್ದರೆ, ಅದೇ ಸಬ್ ಕಾನ್ಷಿಯಸ್ ಮೈಂಡಿಂದ ಸುಪ್ತ ಮನಸ್ಸಿನಿಂದ ಕೆಲವೊಂದು ಚಮತ್ಕಾರಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಹೇಳಿದರೆ ಸಾಕಾಗುತ್ತಾ, ಹೌದಾ ಅಂತ ನೋಡಬೇಕಲ್ಲ. ಅದಕ್ಕೋಸ್ಕರ ನನ್ನ ಮುಂದಿನ ಈ ಒಂದು ಪ್ರಯೋಗಕ್ಕೋಸ್ಕರ ನಾನು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತಿದ್ದೇನೆ ಸುಪ್ತ ಮನಸ್ಸಿನ ಚಮತ್ಕಾರ. ಇದಕ್ಕೋಸ್ಕರ ಮೊದಲನೇ ಪ್ರಯೋಗ, ನನ್ನಲ್ಲಿರುವಂಥ ಒಂದು ಪ್ಲಾಸ್ಟಿಕ್ನ ವಸ್ತು, ಕಾಮತ್ರೆ ಹತ್ತಿರ ಬನ್ನಿ, ಒಂದು ಪ್ಲಾಸ್ಟಿಕ್ನ ವಸ್ತು ಇದೆ, ಒಂದು ಸುಮ್ಮನೆ ಹೀಗೆ ಒಂದು ಕಟ್ ಮಾಡಿದ್ದ ಒಂದು ಹುಕ್ ಟೈಪಲ್ಲಿ, ನಿಮ್ಮ ಕೈ ಹೀಗೆ ಇಟ್ಕೊಳ್ಳಿ. ಭಾರ ನೋಡಿ, ಭಾರ ಇದೆಯಾ, ಹಗುರ ಇದೆಯಾ, ಸಿಕ್ಕಾಪಟ್ಟೆ ಹಗುರ ಇದೆ, ಒಂಥರ ಮಿಲಿಗ್ರಾಮ್ ಲೆಕ್ಕದಿಂದ ಇದೆ. ಸ್ಟ್ರೈಟ್ನಲ್ಲಿ ನಿಮ್ಮ ಬಲಗೈ ಮೊದಲ ಬೆರಳನ್ನು ಹೀಗೆ ತೋರಿಸಿ,
ಈಗ ನಿಮ್ಮಲ್ಲೊಂದು ಪ್ರಶ್ನೆ, ಈ ಬೆರಳಿನ ತುದಿಗೆ ನಾನು ಈ ಪ್ಲಾಸ್ಟಿಕ್ನ ವಸ್ತುವನ್ನು ಹೀಗಿಟ್ಟು ಕೈ ಬಿಟ್ಟರೆ ಏನಾಗುತ್ತೆ? ಕೆಳಗಡೆ ಬೀಳುತ್ತೆ, ಖಂಡಿತವಾಗಿ ಬೀಳುತ್ತೆ. ಒಂದು ಗರಿ ಕೂಡ ಆಗಿದ್ರು ಕೂಡ ಭೂಮಿಯ ಗುರುತ್ವಾಕರ್ಷಣೆಯಿಂದ ಅದು ಕೆಳಗಡೆ ಬಿದ್ದೇ ಬೀಳುತ್ತದೆ. ಜಾದುಗಾರರು ತೋರಿಸುವಂಥ ಐಟಮ್ಗಳು ಏನೋ ಗಿಮಿಕ್ ಇರ್ಬೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಜನರಿಗೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಬೆಲ್ಟ್ ಇದ್ರೆ ಅದನ್ನು ತೆಗಿಬೇಕು, ಅದು ವಿನಂತಿ. ಬೆಲ್ಟ್ ಮಾತ್ರ ಬಿಚ್ಚಬೇಕು, ಸರಿ. ಯಾಕೆ ಬೆಲ್ಟು ಅಂತ ಹೇಳಿದ್ರೆ, ಈಗ ಈ ಬೆಲ್ಟನ್ನು ಇದರ ಮೇಲೆ ಈಗ ಹಾಕಿಬಿಟ್ರೆ ಇದು ಸ್ವಲ್ಪ ಭಾರ ಆಗುತ್ತೆ ಅಷ್ಟೇ. ಈಗ ನಾನಾಗಲೇ ಹೇಳಿದೆ, ಎಲ್ಲವೂ ಕೂಡ ಸಾಧ್ಯ ಆಗೋದು ಏಕಾಗ್ರತೆಯಿಂದ ಅಂತ. ಅದಕ್ಕೋಸ್ಕರ ನಿಮ್ಮ ಏಕಾಗ್ರತೆ ನನಗೆ ಬೇಕಾಗಿದೆ. ಒಂದು ಸ್ಟೆಪ್ ಮುಂದೆ ಬನ್ನಿ. ನನ್ನಲ್ಲಿರುವಂಥ ಒಂದು ಸ್ಫಟಿಕವನ್ನು ನಾನು ನಾಗೇಶ್ ಕಾಮತ್ ಅವರಿಗೆ ತೋರಿಸೋದನ್ನು ಇದನ್ನು ನೋಡ್ಕೋಬೇಕು. ಸ್ವಲ್ಪ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ನಿಂತ್ಕೊಳ್ಳಿ, ಕಾನ್ಸಂಟ್ರೇಷನ್ ಇರಲಿ. ನೋಡಿ, ನಾಗೇಶ್ ಕಾಮತ್ ಅವರ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನಸ್ಸಿಗೆ ಕೊಡುವಂಥ ಆದೇಶಗಳನ್ನು ನಿಮ್ಮ ಸುಪ್ತ ಮನಸ್ಸು ಪಾಲಿಸಲಿ ಪಾಲಿಸಲಿ ಪಾಲಿಸಲಿ. ದಟ್ಸ್ ಇಟ್. ಬಲಗೈ ಮೊದಲು ಬೆರಳು ಆಗದ ಹಾಗೆ ಬೆಲ್ಟನ್ನು ಈ ನಿಮ್ಮ ಹುಕ್ಕಿಗೆ ಹಾಕಿಬಿಟ್ಟು ನಿಮ್ಮ ಬೆರಳಿನ ತುದಿಗೆ ಹೀಗಿಡ್ತಾ ಇದ್ದಾನೆ. ನನ್ನ ನೋಡಿ ಅಂತೆ, ನನ್ನ ನೋಡಿ. ಈಗ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಬೇಕು, ನಿಮ್ಮ ಕೈಯಿಂದ ಬೆಲ್ಟ್ ಬೀಳೋದಿಲ್ಲ, ನಿಮ್ಮ ಕೈಯಿಂದ ಬೆಲ್ಟ್ ಬೀಳೋದಿಲ್ಲ, ನಿಮ್ಮ ಕೈಯಿಂದ ಬೆಲ್ಟ್ ಬೀಳೋದಿಲ್ಲ. ಮನಸ್ಸಲ್ಲಿ ಸ್ಪಷ್ಟವಾಗಿ ಆಲೋಚನೆ ಮಾಡಿ, ನಿಮ್ಮ ಕಾನ್ಸಂಟ್ರೇಷನ್ ಪವರ್ಫುಲ್ ಆಗಿರಲಿ. ಆ ಕಾನ್ಸಂಟ್ರೇಷನ್ ಬಲದಿಂದ ಕಲಾಭಿಮಾನಿಗಳಂತ ದೊಡ್ಡ ಚಪ್ಪಾಳೆ ನಾಗೇಶ್ ಕಾಮತ್ ಅವರಿಗೆ. ಎಷ್ಟೊತ್ತು ಬೇಕಾದರೂ ಇದು ಹೀಗೆ ಇರುತ್ತೆ, ಆದರೆ ಎಲ್ಲ ನಿಂತಿರೋದು ಮನಸ್ಸಿನ ಆದೇಶದಿಂದ ಆಗಿರೋದ್ರಿಂದ ಆದೇಶವನ್ನು ಇಲ್ಲಿ ನೋಡಿ, ನಾನು ವಾಪಸ್ ಸಿಗಿದ್ದೇನೆ. ವಾಪಸ್, 1 2 3 ಬ್ಯಾಕ್ ಟು ನಾರ್ಮಲ್. ಇದು ಸಬ್ ಕಾನ್ಶಿಯಸ್ ಮೈಂಡ್ ಮಿಸ್ಟೇಕ್. ಧನ್ಯವಾದ ಕಾಮತ್ರೆ. ಮುಂದಿನ ಪ್ರಯೋಗಕ್ಕೆ ವೇದಿಕೆ ಮೇಲೆ ಬಂದಿರುವಂಥ ನಿಶಾ ಅವರು ನನ್ನ ಜೊತೆಗಿದ್ದಾರೆ. ಏನು ಮಾಡ್ಕೊಂಡಿದ್ದೀರಾ? ಎಂ ಕಾಮ್ ಹತ್ರ ಬಂದು ನಿಶಾ ಅವರಿಗೆ ನಾನು ಇಲ್ಲಿರುವಂಥ ಒಂದು ಸ್ಟೋರಿ ಬುಕ್ ತೋರಿಸ್ತಾ ಇದ್ದೆ, ದ ಎಂಚಾಂಟೆಡ್ ಮಿಸ್ಟರಿ, ಎಂಚಾಂಟೆಡ್ ಟ್ರೆಷರ್ ಅಂತ ಹೇಳ್ಕೊಡುವಂಥ ಒಂದು ಪುಸ್ತಕ. ಇದರಲ್ಲಿ ಇಲ್ಲಿ ನೋಡಿ, 189 ಕಾಣಿಸ್ತಾ ಇದೆಯಲ್ಲ, 189 ಪೇಜಸ್ ಇರುವಂಥ ಬುಕ್. ಅಂದರೆ ಥೌಸಂಡ್ಸ್ ಆಫ್ ವರ್ಡ್ಸ್ ಇದೆ ಇದರೊಳಗೆ ನಿಶಾ. ಯು ಕ್ಯಾನ್ ಇಮ್ಯಾಜಿನ್ ದಟ್, ರೈಟ್? ಬೀಯಿಂಗ್ ಎಂ ಕಾಮ್ ಸ್ಟೂಡೆಂಟ್, ರೈಟ್? ಸ್ವಲ್ಪ ಹೊತ್ತಲ್ಲಿ ನಾನು ಇದನ್ನು ಹೀಗೆ ಮಾಡ್ತೇನೆ. ಯಾವಾಗ ನಿಮ್ಮ ಮನಸ್ಸು ಸ್ಟಾಪ್ ಅಂತ ಹೇಳುತ್ತದೋ ಆಗ ನೀವು ಸ್ಟಾಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಸ್ಟಾಪ್ ಮಾಡಿದ್ರೆ ತಂದ್ಕೊಳ್ಳಿ. ಆಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಸ್ಟಾಪ್ ಮಾಡಿದಂಥ ಪೇಜಿನ ಟಾಪ್ ಲೈನ್, ಅದರ ಲಾಸ್ಟ್ 3 ವರ್ಡ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಹೇಳಿ? ದ ಬಾಯ್ ವೆಂಟ್ ಅಂತ ಇದೆ, ಅಂಥದ್ದು ಇಲ್ಲಿ ಬಂದಿದೆ. ಈಗ ನೀವು ಸ್ಟಾಪ್ ಮಾಡಿದಾಗ ಎಲ್ಲಿ ಬರುತ್ತೆ ಅದರ ಟಾಪ್ ಲೈನ್ ಲಾಸ್ಟ್ 3 ವರ್ಡ್ಸನ್ನು ನೆನ್ಪಿಟ್ಕೊಳ್ಬೇಕು, ಹೇಳಬಾರ್ದು ಬಾಯಿಂದ. ಓಕೆ, ನೆನ್ಪಿಟ್ಕೊಳ್ಬೇಕು. ಆ ನಂತರ ಏನು ಅಂತ ನಾನು ಹೇಳ್ತೇನೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸ್ವಲ್ಪ ಸ್ಟ್ರೈಟ್ ನಿಂತ್ಕೊಳ್ಳಿ. ಇಲ್ಲಿರುವಂಥ ಕ್ರಿಸ್ಟಲನ್ನು ನೋಡಿ. ನಿಶಾ, ಲೆಟ್ ಯುವರ್ ಮೈಂಡ್ ಬಿ ಕ್ಲಿಯರ್, ಲೆಟ್ ಯುವರ್ ಮೈಂಡ್ ಬಿ ಕ್ಲಿಯರ್, ಲೆಟ್ ಯುವರ್ ಮೈಂಡ್ ಬಿ ವೆರಿ 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 ಕ್ಲಿಯರ್. ಅಲ್ಲಿ ರಿಲ್ಯಾಕ್ಸ್ ಆಗಿ, ನೋ ಟೆನ್ಷನ್. ಓಕೆ, ರಿಲ್ಯಾಕ್ಸ್ ಆಗಿ ಆರಾಮ್ಸೆ. ನಾನು ಹೀಗೆ ಮಾಡ್ತಾ ಹೋಗೋಕೆ ಸ್ಟಾಪ್ ಅಂತ ಹೇಳ್ತೇನೆ, ನೀವು ಅಲ್ಲಿ ನೋಡಲೇಬೇಕಾಗಿಲ್ಲ ನನ್ನನ್ನು ನೋಡಿ. ನೀವು ಸ್ಟಾಪ್ ಹೇಳಿ ನಿಲ್ಲಿಸಲೇ, ವೆರೆವರ್ ಯು ವಿಶ್. ಓಕೆ, ಒಂದು ನಿಮಿಷ ಮತ್ತೊಂದು ಸರಿ. ಓಕೆ, ರೈಟ್. ನೀವು ಹೇಳುವಾಗ, ಸ್ಟಾಪ್ ಹೇಳುವಾಗ ಹೆಸಿಟೇಟ್ ಮಾಡಬಾರ್ದು, ಇಲ್ಲ ನಾನು ಮುಂದೆ ಹೋಗುತ್ತೆ ಇದೆ. ಅದಕ್ಕೋಸ್ಕರ ಐ ವಾಂಟ್ ಟು ಸ್ಟಾಪ್ ಎಟ್ ಎಕ್ಸಾಕ್ಟ್ಲಿ ವೆನ್ ಯು ಸೇ. ಓಕೆ, ರೈಟ್? ಹಾಗಿರಲಿ, ನಿಮ್ಮ ಕಾನ್ಸಂಟ್ರೇಷನ್ ವೆರ್ ಯು ಸೇ ಸ್ಟಾಪ್. ಓಕೆ, ಓಕೆ, ಒಂದು ನಿಮಿಷ. ಒಮ್ಮೆ ಈ ವರ್ಡ್ಸ್ಗಳನ್ನು ಒಮ್ಮೆ ನೋಡಿ, ಒಮ್ಮೆ ನನ್ನ ಕೈ ಕೊಡಿ, ಒಮ್ಮೆ ಟಚ್ ಮಾಡಿ ನನ್ನ ಬೆಳ್ಳನ್ನು. ದಟ್ಸ್ ಕನೆಕ್ಷನ್ ಬೇಕು ನನಗೆ, ರೈಟ್? ನಾನಾಗಲೇ ಹೇಳಿದಾಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಬ್ಕಾನ್ಷಿಯಸ್ ಮೈಂಡಿನ ಒಂದು ಪವರ್ ಮೇಲೆ ಹೋಗುತ್ತೆ. ಸೊ ನನ್ನ ವಿಷಯ ಇಷ್ಟೇ. ನೀವು ಇದನ್ನು ಹೀಗೆ ಹೇಳೋಗೆ, ಇಲ್ಲ ಒಂದು ಕಡೆ ಸ್ಟಾಪ್ ಹೇಳಿದರೆ ಎಲ್ಲ ನಿಲ್ಲಿಸ್ತೇನೆ ಅಂತ ಹೇಳ್ಕೊಂಡು ಮತ್ತೊಮ್ಮೆ ಫಾರ್ ದ ಫೈನಲ್ ಟೈಮ್ ಲೆಟ್ಸ್ ಎ ಸ್ಟಾಪ್. ಓಕೆ, ನೀವು ಹೇಳಿದಲ್ಲಿ ಎಕ್ಸಾಕ್ಟ್ಲಿ ವೆರಿ ಕ್ಲಿಯರ್ಲಿ ನಾನು ಸ್ಟಾಪ್ ಮಾಡಿದ್ದೇನೆ ನಿಶಾ, ರೈಟ್? ಫಸ್ಟ್ ಲೈನ್ ಟಾಪ್ 3 ವರ್ಡ್ಸ್ ಹೇಳಬೇಡಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡ್ರ, ನೆನ್ಪಿಟ್ಕೊಂಡ್ರ, ನಾನು ಮುಚ್ಚಬೋದಾ? ದಾಟ್ಸ್ ಇಟ್. ಕಲಾಭಿಮಾನಿಗಳೇ ನೆನ್ಪಿಟ್ಕೊಳ್ಳಿ, ಒಂದು ಲೈನ್, 3 ಶಬ್ದ, 1000 ಶಬ್ದ ಇರುವಂಥ ಈ ಪುಸ್ತಕ. ಯಾವ ಶಬ್ದ ಬೇಕಾದ್ರೂ ಅವ್ರ ಮನಸ್ಸಲ್ಲಿ ಇರ್ಬೋದು, ಅಲ್ಲೇ ಇರಿ. ಈಗ ನೀವು ನೆನೆಸ್ಕೊಂಡಂಥ 3 ಶಬ್ದದ ಮೊದಲನೇ ಶಬ್ದವನ್ನು ಮನಸ್ಸಲ್ಲೇ ನೆನೆಸ್ಕೊಳ್ಳಿ. ಓಕೆ, ಸೆಕೆಂಡ್, 2-3 ಶಬ್ದ ನನ್ನ ಮನಸ್ಸಿಗೆ ಬರ್ತಾ ಇದೆ. ಎಸ್,
ಲಾಸ್ಟ್ ವರ್ಡ್. ಓಕೆ, ನನ್ನ ಮನಸ್ಸಿಗೆ ಬಂದಿರುವಂಥ ಆ ಮೂರು ಶಬ್ದ ನಾನಿಲ್ಲಿ ಬರೆದಿದ್ದೇನೆ. ನಿಶಾವರ, ಈಗ ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ನೀವು ಈ ಮೈಕಿಗೆ ಬಂದು ಹೇಳಬೇಕು ಆ ಮೂರು ಶಬ್ದಗಳು ಯಾವು. ಡ್ರ್ಯಾಗನ್ ಹ್ಯಾಸ್ ಡೈಡ್. ಮತ್ತೊಮ್ಮೆ, ಡ್ರ್ಯಾಗನ್ ಹ್ಯಾಸ್ ಡೈಡ್. ಅವರು ನೆನ್ಪಿಟ್ಟುಕೊಂಡಂಥ ಶಬ್ದ ಡ್ರ್ಯಾಗನ್ ಹ್ಯಾಸ್ ಡೈಡ್. ಕಲಾಭಿಮಾನಿ ಬಂಧುಗಳೇ, ನಾನು ಬರೆದಿರುವಂಥ ಮೂರು ಶಬ್ದಕ್ಕೂ ಕೂಡ ಎಕ್ಸಾಕ್ಟ್ಲಿ ಇಟ್ ಈಸ್ ಡ್ರ್ಯಾಗನ್ ಹ್ಯಾಸ್ ಡೈಡ್. ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಾಗೇಶ್ ಕಾಮತ್ ಅವರು, ಇವರು ಕುಂದಾಪುರದ ಪ್ರಸಿದ್ಧ ನಾಟಕ ತಂಡ ಮೂರು ಮುತ್ತುಗಳು ತಂಡದ ಕಲಾವಿದರು ಹಾಗೂ ಹಾಗೆ ಹವ್ಯಾಸಿ ಜಾದುಗಾರರು ಕೂಡ ಹೌದು, ವೇದಿಕೆ ಮೇಲೆ ಬಂದಿದ್ದಾರೆ. ನಿಶಾ ಅವರು ಬಂದಿದ್ದಾರೆ. ಎಲ್ರಿಗೂ ನಿಮ್ಮೆಲ್ಲರ ವತಿಯಿಂದ ಒಂದು ಚಪಳೆ. ನಿಮ್ಮೆಲ್ಲರ ರಂಜನೆಗೆ, ನಿಮ್ಮೆಲ್ಲರ ಬೆರಗಿಗೆ ಇದೀಗ ನಿಮ್ಮ ಸಮ್ಮುಖದಲ್ಲಿ ದ ಪೋಲ್ ಸಸ್ಪೆನ್ಷನ್. ಈಗ ನಿಮ್ಮ ಮುಂದೆ ಜಾದೂಗಾರ್ ಸತೀಶ್ ಹೆಮ್ಮಾಡಿಯವರಿಗೆ ಅಂತಾರಾಷ್ಟ್ರೀಯ ಜಾದೂ ಪ್ರಶಸ್ತಿಯನ್ನ ಗಳಿಸಿಕೊಟ್ಟ ವಿಶಿಷ್ಟ ಕ್ಲಿಷ್ಟಕರ ಜಾದೂಗಳಲ್ಲೊಂದಾದ ಅಂಬ್ರೆಲಾ ಅಂಬ್ರೆಲಾ. Thank you.
ಯು. ಇಲ್ಲಿ ಬಂದಿರೋ ಎಲ್ಲರಿಗೂ ಮ್ಯಾಜಿಕ್ ಮೇಲೆ ಮಾಡುವ ವಂದನೆಗಳು. ಬಂಧುಗಳೇ, ನನ್ನ ಮುಂದಿನ ಮ್ಯಾಜಿಕ್ಕಿಗೆ ಸಣ್ಣ ಮಕ್ಕಳಲ್ಲಿ ಯಾರಾದರೂ ವೇದಿಕೆ ಬರಬೇಕು, ಆದರೆ ಒಂದು ಕಂಡೀಷನ್ ಇದೆ, ನಿಮ್ಮ ಹತ್ರ ನಿಮ್ಮದೇ ಆದ ಸ್ವಂತ ಹ್ಯಾಂಡ್ ಕರ್ಚಿಫ್ ಬೇಕು. ಸ್ವಂತ ಹ್ಯಾಂಡ್ ಕರ್ಚಿಫ್ ಇರುವ ಮಕ್ಕಳು ಯಾರಾದರೂ ಒಬ್ಬರು ವೇದಿಕೆಗೆ ಬನ್ನಿ. ಬಂಧುಗಳೇ, ನಾವು ಇವತ್ತು ಇಲ್ಲಿ ಬಂದದ್ದು ನಿಮಗಾಗಿ, ನಿಮ್ಮ ಮನೋರಂಜನೆಗಾಗಿ. ಈ ಜಾದು ಅನ್ನೋದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಭಯ ಬೇಡ ಅನ್ನೋದನ್ನು ತೋರಿಸೋದಕ್ಕಾಗಿ ಅತ್ಯಂತ ಸಮೀಪದ ನಿಮಗೆ ಪ್ರದರ್ಶನ ನೀಡಿ ಮ್ಯಾಜಿಕ್ ಮಾಡಿ ತೋರಿಸ್ತೇನೆ. ನಾನು ಮುಂದಿನ ಯಾರಾದರೂ ಒಬ್ಬರು ತುಂಬ ಥ್ಯಾಂಕ್ಸ್, ಯಾರಾದರೂ ಒಬ್ಬರು ಬನ್ನಿ. ನೀರವ್ ವೇದಿಕೆಗೆ ಸ್ವಾಗತ. ನೀರವ್, ಹ್ಯಾಂಡ್ ಕರ್ಚಿಫ್ ಇದೆಯಲ್ಲ, ಓಪನ್ ಮಾಡಿ ತೋರಿಸಿ ಎಲ್ಲರಿಗೆ. ನೀರವ್, ಹ್ಯಾಂಡ್ ಕರ್ಚಿಫಲ್ಲಿ ಏನೆಲ್ಲ ಇದೆ ಹೇಳ್ಬೋದಾ? ಏನೆಲ್ಲ ಇದೆ ಹ್ಯಾಂಡ್ ಕರ್ಚಿಫಲ್ಲಿ? ಏನೂ ಇಲ್ಲ. ಬಂಧುಗಳ, ನೀರವ್ ಹೇಳ್ತಾ ಇದ್ದಾರೆ ಅವ್ರ ಕಣ್ಣಲ್ಲಿರೋ ಹ್ಯಾಂಡ್ ಕರ್ಚಿಫಲ್ಲಿ ಏನೂ ಇಲ್ಲ ಅಂತ. ಆದರೆ ನಾನು ಹೇಳ್ತಾ ಇದ್ದಾರೆ ಅವ್ರ ಕಣ್ಣಲ್ಲಿರೋ ಹ್ಯಾಂಡ್ ಕರ್ಚಿಫಲ್ಲಿ ಅವರದೇ ಎರಡು ಸ್ವಂತ ಕೈಗಳಿವೆ. ಯಾಕೆ ಮ್ಯಾಜಿಕ್ ಅನ್ನೋದು ಕ್ಷಣ ಮಾತ್ರದಲ್ಲಿ ಆಗಿಬಿಡ್ತದೆ. ಅದನ್ನು ಒಂದು ನಿಮಿಷನ ಕಣ್ಣು ಮುಚ್ಚಬೇಡಿ, ಒಂದು ನಿಮಿಷನ ಕಣ್ಣು ಮುಚ್ಚಿ ನೋಡ್ತಾ ಇರಿ. ಪ್ಲೀಸ್ ವಾಚ್ ದ ಮಿಸ್ಟ್ರಿ. Yeah.
ಜಾದುಗರ್ 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 ಸ್ವಾಮೀಜಿ ಪರಮಪೂಜ್ಯ ಸ್ವಾಮೀಜಿಗಳಲ್ಲಿ ಒಂದು ಕ್ಷಣಕ್ಕೆ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ವೇಳೆ ನೀವು ಅಲ್ಲಾವುದ್ದೀನನ್ನು ಹಾರಾಡುವ ಚಾಪೆಯ ಕಥೆಯನ್ನು ಕೇಳಿರ್ಬೋದು, ಆದರೆ ನನಗೆ ನಿಮಗೆ ತೋರಿಸ್ಕಿರುವಂಥದ್ದು ಗಾಳಿಯಲ್ಲಿ ಹಾರಾಡುವ ತೇಲಾಡುವ ಮೇಜು ನೋಡಿ ಅನ್ಸಿ.
ಬಹಳ ಸಂತೋಷ. ಕೊನೆಯ ಹಂತಕ್ಕೆ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಕೇವಲ 5 ಅಥವಾ 10 ನಿಮಿಷದೊಳಗೆ ಈ ಕಾರ್ಯಕ್ರಮದ ಮುಕ್ತಾಯ. ನಿಮ್ಮೆಲ್ಲರ ಈ ಕೊನೆಯ ನಿಮ್ಮ ಅಮೂಲ್ಯ ಸಮಯದ ಬೇಡಿಕೆಯನ್ನು ಮಾಡ್ತಾ ನಾನು ಈ ಕಾರ್ಯಕ್ರಮದ ಕೊನೆಯ ಹಂತದ ಒಂದು 2 ಜಾದುಗಳನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ತಮಾಷೆ ಕೇಳಿದ್ರೆ ಇವತ್ತು ಇಡೀ ನಮ್ಮ ಬದುಕನ್ನು, ಎಲ್ಲರ ಬದುಕನ್ನು ಒಂದಲ್ಲ ಒಂದು ರೀತಿಯಿಂದ ಹಾಳು ಮಾಡಿದಂತ. ಆದರೆ ಅದೇ ಸಮಯದಲ್ಲಿ ನಮಗೆಲ್ಲರಿಗೂ ಕೂಡ ಜೀವನದ ಎಷ್ಟೋ ಅಮೂಲ್ಯ ಅನುಭವಗಳನ್ನು ತಂದುಕೊಟ್ಟಿರುವಂಥ ಕೊರೋನಾ ಖಂಡಿತವಾಗಿಯೂ ನಮ್ಮ ಬದುಕಿಗೆ ಬಂದು ಹೋಗಿದೆ. ನಾವೆಲ್ಲರೂ ಕೂಡ ಶತಾಯುಗತ ಪ್ರಯತ್ನ ಅದನ್ನು ದೂರ ಮಾಡಬೇಕು, ಮಾಯ ಮಾಡಬೇಕು ಅಂತ ಜನ ಕೇಳ್ತಾರೆ. ನೀರು ಕೊರೋನಾವನ್ನು ಮಾಯ ಮಾಡಿ ಅಂತ ಹೇಳ್ತಾರೆ, ಆದರೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊರೋನಾವನ್ನು ಮಾಯ ಮಾಡಲಿಕ್ಕೆ ಬೇಕಾಗಿರುವಂಥ ಜಾದುವಿನ ಶಕ್ತಿ ಇರೋದು ನಮ್ಮೆಲ್ಲರಲ್ಲಿ. ಕಲಾಭಿಮಾನಿಗಳೇ, ನಾವೆಲ್ಲರೂ ಕೂಡ ಸರಿಯಾದ ರೀತಿಯಿಂದ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದರೆ, ಸರಿಯಾಗಿಯೂ ನಾವು ಸ್ಯಾನಿಟೈಸರ್ಸ್ಗಳನ್ನು ಬಳಕೆ ಮಾಡಿದರೆ, ಸರಿಯಾಗಿ ಮಾಸ್ಕ್ಗಳನ್ನು ಬಳಕೆ ಮಾಡಿದರೆ, ಹಾಗೆ ಹೇಳ್ತಾವನ್ನ ನಾನು ಸಭಾ ಕಾರ್ಯಕ್ರಮದಲ್ಲಿ ಮಾಸ್ಕ್ ಹಾಕಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ದಯವಿಟ್ಟು ಮಾಸ್ಕ್ ಹಾಕ್ಕೊಂಡು ನಾವು ಕೂತ್ಕೊಂಡ್ರೆ ಮತ್ತು ಸಾಧ್ಯವಾದಷ್ಟು ನಾವು ನಮ್ಮ ಆರೋಗ್ಯದ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ, ಅದರೆಲ್ಲದ ಮಧ್ಯದಲ್ಲಿ ಮಾನವೀಯತೆಯನ್ನು ಮರೆಯದೇ ಇದ್ದರೆ ಕೊರೋನಾನ ದೂರ ಮಾಡಲಿಕ್ಕೆ ಆಗಬಹುದು. ಆದರೆ ಈ ಮಾತನ್ನು ಎಲ್ಲರೂ ಕೂಡ ಹೇಳ್ತಾರೆ, ನಾನು ಯಾಕೆ ಹೇಳಬೇಕು, ನಾನು ಮಾತುಗಾರ ಅಲ್ಲ, ನಾನು ಜಾದೂಗಾರ. ಹಾಗಾಗಿ ನಾನು ಒಂದು ಸಣ್ಣ ಸಂದೇಶವನ್ನು ನಾನು ಜಾದುವಿನ ಮೂಲಕ ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಸಾಂಕೇತಿಕವಾಗಿ ಸಿಂಬಾಲಿಕಲಿ ಕೊರೋನಾ ಅನ್ನುವಂಥ ಈ ಒಂದು ಮಹಾಮಾರಿ ಅಥವಾ ಈ ಒಂದು ವೈರಸ್ ಅಥವಾ ಸೋಂಕು ಸಾಂಕೇತಿಕವಾಗಿ ಮನುಷ್ಯನ ದೇಹದ ಒಳಗಡೆ ಯಾವುದೇ ಕ್ಷಣದಲ್ಲಿ ಸೇರ್ಬೋದು. ನಮ್ಮ ದೇಹದ ಒಳಗಡೆ ಕೊರೋನಾ ಯಾವುದೇ ಕ್ಷಣದಲ್ಲಿ ಸೇರ್ಕೋಬೋದು. ಒಳಗಡೆ ಕೊರೋನಾ ಸೋಂಕು ಇರುವಂಥ, ಕೋವಿಡ್ ಇರುವಂಥ ಒಬ್ಬ ವ್ಯಕ್ತಿ ಸೀನಿದಾಗ, ಅವನ ಸಂಪರ್ಕಕ್ಕೆ ಬಂದಾಗ, ಅವನ ಹತ್ರಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಸರಿಯಾಗಿ ಉಪಯೋಗ ಮಾಡದಿದ್ದಾಗ, ಅಥವಾ ಕೊರೋನಾ ಸೋಂಕಿತರು ಮುಟ್ಟಿರುವಂಥ ವಸ್ತುಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ನಾವು ಕೂಡ ಮುಟ್ಟಿದಾಗ, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಈ ಕೊರೋನಾ ಅನ್ನುವಂಥ ಸೋಂಕು ನಮ್ಮೆಲ್ಲರ ದೇಹದ ಒಳಗಡೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಂದು ಸೇರ್ಕೋಬಹುದು. ಸರಿ ಮಾಡೋದು ಹೇಗೆ? ಮಾಸ್ಕ್ ಇದೆ, ಸ್ಯಾನಿಟೈಸರ್ ಇದೆ. ಸ್ಯಾನಿಟೈಸರ್ ಇದೆ ಅಂತ ಹೇಳುವಾಗ ನನಗೆ ನೆನಪಾಗ್ತದೆ ಸ್ಯಾನಿಟೈಸರ್. ಈ ಸ್ಯಾನಿಟೈಸರ್ ಅನ್ನುವಂಥ ಈ ಒಂದು ಶಕ್ತಿಯನ್ನು ನಾವು ನಮ್ಮ ಯಾವಾಗಲೂ ಪದೇ ಪದೇ ಕೈ ತೊಳ್ಕೊಳ್ತಾ ಇದ್ರೆ, ಸಾಂಕೇತಿಕವಾಗಿ ಸಿಂಬಾಲಿಕಲಿ ಕೊರೋನಾ ನಮ್ಮಿಂದ ದೂರ ಆಗಬಹುದು, ಮಾಯ ಆಗ್ಬೋದು. ಆದರೆ ನೆನಪಿಟ್ಕೊಳ್ಳಿ, ಕೊರೋನಾವನ್ನು ನಿಜವಾಗಿಯೂ ದೂರ ಮಾಡಬೇಕಾಗಿದ್ದು ನೀವೆಲ್ಲರೂ ಕೂಡ. ನಾವೆಲ್ಲರೂ ಮತ್ತೊಮ್ಮೆ 2ನೇ ಅಲೆಯನ್ನು ಬರದ ಹಾಗೆ ತಡೆಯೋಣ ಅನ್ನುವಂಥ ಮಾಹಿತಿಯನ್ನು ಒಬ್ಬ ಜವಾಬ್ದಾರಿಯ ಜಾದೂಗಾರನಾಗಿ, ನಾಗರಿಕನಾಗಿ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೇನೆ. ಮುಂದಿನ ಜಾದುವಿಗೆ ನಾನು ಬಹಳ ಪ್ರೀತಿಯಿಂದ ಮತ್ತು ಗೌರವದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾಧಿಕಾರಿಯವರ ಮಿಸ್ಸೆಸ್ ಅವರು 1 ನಿಮಿಷ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಏನಿಲ್ಲ, 1 ನಿಮಿಷ ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಕೈಂಡ್ಲಿ. ಈ ಕಡೆ ಬನ್ನಿ, ನೀವು ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ ಸ್ವಲ್ಪ ಫ್ರೆಂಟಿಗೆ ಸರ್, ನೀವು ಇಲ್ಲಿ ನಿಂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. 1-2 ನಿಮಿಷಕ್ಕೆ ನೀವು ಮೊಬೈಲ್ ರಿಟರ್ನ್ ಮಾಡ್ಬೋದು ಕೈಂಡ್ಲಿ. ನಿಮ್ಮ ಹೆಸರೇನಲ್ಲಿ ಕೇಳ್ಬೋದಾ? ವರ್ಷಿತ್, ಕನ್ನಡ ಮಾತಾಡ್ಬೋದಲ್ಲ, ರೈಟ್. ವೇದಿಕೆ ಮೇಲೆ ಮಾನ್ಯ ಜಿಲ್ಲಾಧಿಕಾರಿ ಆಗಿರುವಂಥ ಡಾಕ್ಟರ್ ರಾಜೇಂದ್ರ ಅವರು ವೇದಿಕೆಯನ್ನು ದಯಪಾಲಿಸಿದ್ದಾರೆ. ಜೊತೆಗೆ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ವರ್ಷಿತ ಅವರು. ಸ್ವಲ್ಪ ಎದುರುಗಡೆ ಬನ್ನಿ. ವರ್ಷಿತ ಮತ್ತು ರಾಜೇಂದ್ರ ದಂಪತಿಗಳಿಗೆ ದಯವಿಟ್ಟು ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಸ್ವಾಗತ. ಸರ್, ನೀವು ಬರೋದಕ್ಕಿಂತ ಮೊದಲೊಂದು ಜಾದು ಮಾಡಿದೆ ನಾನು. ಎಲ್ಲ ಕೇಳ್ತಾರೆ ನೀವು ಹೇಗೆ ಮ್ಯಾಜಿಕ್ ಮಾಡ್ತೀರಿ, ಏನಾದರೂ ಪವರ್ ಇದೆ ಅಂತ. ನಾನು ಹೇಳ್ತೇನೆ ಪವರ್ ಇದೆ, ಬಟ್ ಮಾಟ ಮಾತ್ರ ಅಲ್ಲ. ನನ್ನಲ್ಲಿರುವಂಥ ಪವರ್ ಸಬ್ ಕಾನ್ಷಿಯಸ್ ಮೈಂಡ್ ಪವರ್, ಸುಪ್ತ ಮನಸ್ಸಿನ ಶಕ್ತಿ ಇದೆ ಅನ್ನೋದನ್ನು ಹೇಗೆ ಸಾಬೀತುಪಡಿಸಲಿಕ್ಕೆ ಬೇಕಾಗಿ ನಾನು ಏನು ಮಾಡ್ತೇನೆ ಅಂದರೆ, ನನ್ನಲ್ಲಿರುವಂಥ ಒಂದು ಎನ್ವಲಪ್, ಇಲ್ಲೊಂದು ಎನ್ವಲಪ್ ಇದೆ. ದಯವಿಟ್ಟು ಒಂದು ರಿಕ್ವೆಸ್ಟ್, ಒಂದು ಕೆಲಸ ಮಾಡೋಣ, ಎಲ್ಲೇ ಮಾಡೋಣ ಸರ್. ಒಂದು ಚೀಟಿ ತೆಗೀರಿ, ಒಂದೆರಡು ಚೀಟಿ ತೆಗೀರಿ. ವರ್ಷಿತ ಮೇಡಮ್, ಪ್ಲೀಸ್ ಟೇಕ್ 1-2 ಚೀಟಿ ತೆಗೀರಿ, ಇದರ ಒಳಗಿಂದ ತೆಗಿಬಿಡಿ. ಓಕೆ, ದಯವಿಟ್ಟು ನೀವು ಅದನ್ನು ಓಪನ್ ಮಾಡಿ, ಓಪನ್ ಮಾಡಿ ಸರ್. ಯು ಕ್ಯಾನ್ ಜಸ್ಟ್ ಓಪನ್ ಇಟ್. ಅದರಲ್ಲಿ ಏನು ಬರೆದಿದೆ ಅಂತ ಹೇಳಿ ಸರ್. 4 ನಂಬರ್ಸ್ ಹೇಳಿ. 1915 ಹೇಳಿ ಸರ್. 1915 1915 ಅಂತ ಬರೆದಿದೆ, ಅದನ್ನು ಮತ್ತೆ ವಾಪಸ್ ಹಾಕ್ತೇನೆ. ಮತ್ತೊಂದು ಚೀಟಿ ನೋಡಿ ಸರ್. 1989 ಓಕೆ, ಹಾಗೆ ಬೇರೆ ಬೇರೆ ಇನ್ನೊಂದು ನೋಡಿ ಸರ್, ಪ್ಲೀಸ್.
1999. ಓಕೆ, ಹೀಗೆ ಒಂದು ನಂಬರ್ಸ್ಗಳು ಹೀಗೆ ಬೇರೆ ಬೇರೆ. ನಿಮ್ಗೆ ಯಾವ್ದು ಬಂದಿದೆ? ಈಚೆ ಬನ್ನಿ ಪ್ರವೀಣ್ ಅವರೇ. ಮೇಡಮ್, ದಯವಿಟ್ಟು ಅನೌನ್ಸ್ ಮಾಡಿ ನಿಮ್ಗೆ ಏನು ಬಂದಿದೆ ನೋಡಿ. 1999. ಚಿಟ್ಸ್ಗಳಿವೆ, ಆಲ್ ಡಿಫ್ರೆಂಟ್ ನಂಬರ್ಸ್ ಆಸ್ ಯು ಸೀನ್. ಓಕೆ, ಈಗ ಸರ್ ನೀವು ಹೀಗೆ ನಿಂತ್ಕೋಬೇಕು ಸರ್, ನನಗೆ ಟುವರ್ಡ್ಸ್ ಮೀ, ನನ್ನ ನೋಡಿ ಸರ್. ಜಸ್ಟ್ ಮೇಕ್ ಯು ಮೈಂಡ್ ಬ್ಲ್ಯಾಂಕ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ನಿಮ್ಮ ಪೊಸಿಷನ್ಗೆ ಮೈಂಡ್ ಬ್ಲ್ಯಾಂಕ್ ಮಾಡು. ಸ್ಟಿಲ್ ಟ್ರೈ ಟು ಬಿ ಅ ಬ್ಲ್ಯಾಂಕ್ ಫಾರ್ 1 minute, ದಟ್ ವಿಲ್ ಗಿವ್ ಯು ಫುಲ್ ಆಫ್ ರಿಲ್ಯಾಕ್ಸೇಷನ್. ಜಸ್ಟ್ ಟ್ರೈ. ಸಬ್ ಕಾನ್ಷಿಯಸ್ ಮೈಂಡಿಂದ ಜಸ್ಟ್ ಕೈ ಇದ್ರ ಚೀಟಿ ಒಳಗಡೆ ಹಾಕಿಬಿಟ್ಟು ಜಸ್ಟ್ ಪಿಕ್ ಒನ್ ಚಿಟ್, ಎನಿ ಒನ್ ಚಿಟ್, ಒಂದು ಜಸ್ಟ್ ಒನ್ ಚಿಟ್, ಅದನ್ನು ಹಾಗೆ ಇರಲಿ ಕೈಯಲ್ಲಿ ಇಟ್ಕೊಳ್ಳಿ. ನಿಮಗೆ ಕಾಣ್ತಿರುವಂಥ 30-40 ಚೀಟಿಗಳಿಂದ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ಚೀಟಿ ಅಂತ ಕೊಟ್ಟಿದ್ದಾರೆ. ಮೇಡಮ್ ಸೇಮ್ ವಿದ್ ಯು, ನಾನು ಒಂಚೂರು ಈ ಕಡೆ ಬನ್ನಿ, ನನ್ನನ್ನು ನೋಡಿ, ರಿಲ್ಯಾಕ್ಸ್ ಯುವರ್ ಸೆಲ್ಫ್, ಮೇಕ್ ಯು ಮೈಂಡ್ ಬ್ಲ್ಯಾಂಕ್. ಓಕೆ, ಜಸ್ಟ್ ಗೋ ಆ್ಯಂಡ್ ಜಸ್ಟ್ ಪಿಕ್ ಒನ್ ಚೀಟ್, ದಟ್ಸ್ ಆಲ್. ದಟ್ಸ್ ಒನ್ ಚೀಟಿ ತಗೊಳ್ಳಿ, ಅದನ್ನು ಹೀಗೆ ಇಟ್ಕೊಳ್ಳಿ. ದಟ್ಸ್ ಓಕೆ. ಈಗ ಇಬ್ಬರು ಕೂಡ ಹಾಯ್ ಬೇಡ, ಇಬ್ಬರು ಕೂಡ ಎರಡು ಚೀಟಿಗಳನ್ನು ಪಿಕ್ ಮಾಡಿದ್ದಾರೆ. ನಾನು ಹೇಳಿದೆ 30-40 ಚೀಟಿಗಳಿರೋದು, ಯಾವ್ದು ಬೇಕಾದ್ರೆ ಇರ್ಬೋದು. ಈಗ ಫಸ್ಟ್ ಟೈಮ್ ನೀವು ಆ ಚೀಟಿಯಲ್ಲಿರುವಂಥ ನಂಬರ್ಗಳನ್ನು ನೋಡಿ. ಜಸ್ಟ್ ರೈಟ್ ರಿಮೆಂಬರ್ ದ ನಂಬರ್, ಆಲ್ ದ ನಂಬರ್ಸ್. ಹೇಳಬೇಡಿ, ಹೇಳಬೇಡಿ, ಡೋಂಟ್ ಅನೌನ್ಸ್ ಇಟ್. ಓಕೆ, ಈಗ ಮತ್ತೊಮ್ಮೆ ಸ್ಟ್ರೈಟ್ ಹೀಗೆ ನಿಂತ್ಕೊಳ್ಳಿ. ನಿಮ್ಮ ಫಸ್ಟ್ ಫಿಂಗರನ್ನು ನನ್ನ ಫಿಂಗರಿಗೆ ಟಚ್ ಮಾಡಿ ಸರ್, ಜಸ್ಟ್ ಟಚ್ ಮಾಡಿ ಹೀಗೆ. ಸರ್ ನನ್ನ ನೋಡಿ, ದಿಸ್ ಈಸ್ ಅ ಕೈಂಡ್ ಆಫ್ ಟೆಲಿಪತಿ. ಯು ನೀಡ್ ಟು ಪ್ರೊಜೆಕ್ಟ್ ದ 4 numbers ಟು ಮೀ. ಜಸ್ಟ್ ಲುಕ್ ಇಟ್, ಲುಕ್ ಇನ್ ಟು ಮೈ ಮೈಂಡ್. 4 numbers ಅಂತ ಥಿಂಕ್ ಮಾಡಿ. ಫಸ್ಟ್ ಐ ಗಾಟ್ ಇಟ್. ಓಕೆ, ರೈಟ್, ಗಾಟ್ ಇಟ್. ನನಗೆ ನನ್ನ ಮನಸ್ಸಿಗೆ ಪ್ರೊಜೆಕ್ಟ್ ಆಗಿರುವಂಥ 4 numbers ನಾನು ಇಲ್ಲಿ ಬರೀತೇನೆ, ನೋಡೋಣ ಏನು ಅಂತ. ಪ್ರವೀಣ್ ಅವರು ಮೈಕ್ ತರಬೇಕು. ಮೈಕಲ್ಲಿ ಫಸ್ಟ್ ಟೈಮ್ ನೀವು ಅನೌನ್ಸ್ ಮಾಡಬೇಕು, ವಾಟ್ ಆರ್ ದೋಸ್ ನಂಬರ್ಸ್? 1972. 1972. ಆ್ಯಂಡ್ ಡಾಕ್ಟರ್ ರಾಜೇಂದ್ರ ಅವರೇ ಆ್ಯಂಡ್ ಯರ್ ಆಡಿಯನ್ಸ್, ವಿಚ್ ಈಸ್ ಎಕ್ಸಾಕ್ಟ್ಲಿ 1972. ರೈಟ್, ಈಗ ನೋಡಿ ಶೀಟ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಓಕೆ, ನನ್ನ ನೋಡಿ, ಜಸ್ಟ್ ಟಚ್ ಮೈ ಫಸ್ಟ್ ಫಿಂಗರ್, ಪ್ರೊಜೆಕ್ಟ್, ಪ್ರೊಜೆಕ್ಟ್. ಓಕೆ, ಓಕೆ. ನಾನು ನನ್ನ ಮನಸ್ಸಿಗೆ ಬಂದಿರುವಂಥ 4 numbers, 4 numbers, ರೈ, 4 numbers, ರೈ, ನಾನು ಟ್ರೈ ಮಾಡ್ತಿದ್ದೇನೆ. ಮೈ ಕೊಡಿ ಫಾರ್ ದ ಫಸ್ಟ್ ಟೈಮ್, 1 by 1 ಏನನ್ಸ್. ವಾಟ್ ಇಸ್ ದ ಫಸ್ಟ್ ನಂಬರ್? 2. ವಾಟ್ ಇಸ್ ದ ಲಾಸ್ಟ್ ನಂಬರ್? 1. ವಾಟ್ ಇಸ್ ದ ಬಿಟ್ವೀನ್ ನಂಬರ್? 0, 0. ನನ್ನ ಮನಸ್ಸಿಗೆ ಬಂದಿರುವಂಥ 4 numbers ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ನಾಟ್ ಬೈ ಆರ್ಡರ್. ವಾಟ್ ಎವರ್ ಐ ನಂಬರ್ ಗೆಟ್, ಐ ರೈಟ್ ಇಟ್ ಡೌನ್. And that is exactly whatever the 4 numbers I wrote, which are 2 zeros and 2 and 1. Thank you so much. ಈ ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ವರ್ಷಿತ್ ಅವರಿಗೆ, ಹಾಗೆ ಡಾಕ್ಟರ್ ರಾಜೇಂದ್ರ ಅವರಿಗೆ, ಥ್ಯಾಂಕ್ಸ್ ಫಾರ್ ಗ್ರೇಸಿಂಗ್ ದ ಫಂಕ್ಷನ್. ಪ್ಲೀಸ್, ಕಾರ್ಯಕ್ರಮದ ಮುಕ್ತಾಯದಲ್ಲಿ ಕೊನೆಯ
ಬದಲಿಗೆ ದಯವಿಟ್ಟೆಲ್ಲ ಪರ್ಫಾರ್ಮೆನ್ಸ್ಗಳನ್ನು ನನ್ನ ಜೊತೆ ಸೇರಿಕೊಳ್ಬೇಕು. ಸತೀಶ್ ಅವರು ಹಾಗೆ ಬನ್ನಿ, ತೊಂದರೆ ಬನ್ನಿ. ರಾಷ್ಟ್ರೀಯ ಜಾದು ದಿನಾಚರಣೆ ಈ ಸಂಭ್ರಮಕ್ಕೆ ಸಾಕ್ಷಿಯಾದ ನಿಮಗೆಲ್ರಿಗೂ ವಂದನೆ, ವಂದನೆ, ಶುಭರಾತ್ರಿ, ಧನ್ಯವಾದ. ಇಡೀ ವಿಶ್ವಕ್ಕೆ ಜಾದೂರಂಗಕ್ಕೆ ಭಾರತ ತವರೂರು ಅಂತ ಹೇಳ್ತಾರೆ. ಇಂಡಿಯನ್ ರೂಪ್ ಟ್ರಿಕ್ ಅನ್ನುವಂಥ ಒಂದು ದೊಡ್ಡ ಜಾದು ಇವತ್ತಿಗೂ ಕೂಡ ಜಗತ್ಪ್ರಸಿದ್ಧ. ಇಂಥ ಮಹಾನ್ ಜಾದುವನ್ನು ಕೊಟ್ಟಿರುವಂಥ ಮಹಾನ್ ದೇಶದ ಜಾದುವಿನ ಪರಂಪರೆ ಭಾಳ ಕೆಳಸ್ತರದಲ್ಲಿದೆ ಅನ್ನೋದನ್ನು ಮೊದಲು ಕಂಡುಕೊಂಡದ್ದು ಪಿ ಸಿ ಸರ್ಕಾರ ಸೀನಿಯರ್ ಅವರು. ಸ್ವಾತಂತ್ರ್ಯ ಪೂರ್ವದ ಸಮಯದಲ್ಲಿ ಅವರುವಾಗ ಬಹಳ ಕಷ್ಟಪಟ್ಟು ಒಂದು 100 ಜನರ ತಂಡವನ್ನು ಕಟ್ಟಿಕೊಂಡು ಒಂದು 10-12 ಲಾರಿಗಳಷ್ಟು ಸಾಮಗ್ರಿಗಳನ್ನು ಜಾದುವನ್ನು ಮಾಡಿ ನಮ್ಮ ದೇಶ ಅಲ್ಲ ಇಡೀ ವಿದೇಶದಲ್ಲಿ ಯಾವತ್ತೂ ವಿದೇಶಿಯರು ಭಾರತೀಯರಿಗೆ ಗೌರವ ಕೊಡದಿದ್ದಂಥ ಸ್ವಾತಂತ್ರ್ಯ ಪೂರ್ವದ ಸಮಯದಲ್ಲಿ ಜಾದುವಿನ ಮೂಲಕ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದವರು. ಅವರನ್ನು ಭಾರತದ ಆಧುನಿಕ ಜಾದುವಿನ ಪಿತಾಮಹ ಅಂತ ನಾವು ಕರೀತೇವೆ. ಅವರ ಜನ್ಮದಿನವಾದ ಫೆಬ್ರವರಿ 23ನ್ನು ರಾಷ್ಟ್ರೀಯ ಜಾದು ದಿನವಾಗಿ ಆಚರಣೆ ಮಾಡುವಂಥ ಒಂದು ಸೌಭಾಗ್ಯ ಇವತ್ತು ನನ್ನ ನೇತೃತ್ವದ ವಿಸ್ಮಯ ರಾಷ್ಟ್ರೀಯ ಜಾದು ಪ್ರತಿಷ್ಠಾನ ಅನ್ನುವಂಥ ಪ್ರತಿಷ್ಠಾನದ ನೆಲೆಗಟ್ಟಿಂದ ಆಗಿದೆ. ಈ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟವರು ರಾಮಕೃಷ್ಣ ಮಠ ಮಂಗಳೂರು. ಇವರ ಒಂದು ಸಹಭಾಗಿತ್ವದೊಂದಿಗೆ ಇವತ್ತು ಈ ಕಾರ್ಯಕ್ರಮ ವೇದಿಕೆ ಮೇಲೆ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ಜಾದು ಮೂಲಕವೇ ಜಾದು ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಈ ಒಂದು ಬಹಳ ಖುಷಿಯ ದಿನ ಏನು ಅಂತ ಹೇಳಿದ್ರೆ ಜಾದು ಅನ್ನುವಂಥ ಈ ಪರಂಪರೆಗೆ ಇದೊಂದು ಸುಂದರವಾದ ಮತ್ತು ಐತಿಹಾಸಿಕ ದಿನ. ಈ ಐತಿಹಾಸಿಕ ದಿನವನ್ನು ಸಾಕ್ಷಿಗೊಳಿಸಿದಂತ ನಿಮಗೆಲ್ಲರೂ ಕೂಡ ಧನ್ಯವಾದ. ಇಡೀ ಜಗವನ್ನೇ ಅಂಗೈಲಿನ